ಬ್ಯಾಸಗಿ ಶುರು ಆಗೈತಿ ಆಗೈತಿ ಯಪ್ಪ ಏನ್ ಸಿಕ್ಕಿಲ್ವ ಮಾರಾಯ ಸಾಕ್ ಸಾಕಾಗಿತ್ತು ನೋಡಪ್ಪ ಇವತ್ತಂತೂ ಮನೆ ಬಿಟ್ಟು ಹೊರಗೆ ಛಟ್ ಅಂದಿಲ್ಲ ನೋಡಪ್ಪ ಅನ್ಕೊಂತ ಎಲ್ಲಾರ ಕೇಳ್ರಿ ಯಾರನ್ನ ಕೇಳ್ರಿ ಬರೀ ಬ್ಯಾಸಗಿ ಬಿಸಿಲಿನ ಮಾತಾ ನೋಡ್ರಿ ಯಪ್ಪ ಮೊದಲು ಈ ಬಿಸಿಲಿನ ತಾಪಕ್ಕೆ ಕೋಪ ಬರಾಕತ್ತೈತಿ ಮತ್ತ್ಯಾಕೆ ಅದ್ರ ಬಗ್ಗೆ ಮಾತಾಡ್ತೀಯೋ ಅಂತಿರಲ್ಲ ನೀವು ಹಂಗಾರೆ ಯಾಕೆ ಮಾತಾಡಕತ್ತೀನಿ ಅನ್ನೋದಕ್ಕೆ ನಮ್ಮ ಮಾಂತೇಶ್ ಕಾಕ ಒಂದು ಸ್ಟೋರಿ ತಂದನ ನೀವು ನೋಡ್ಕೊಂಡು ಬರ್ರಿ ನೋಡ್ರಿ ನಮ್ಮ ಹಳ್ಳಿಗೆ ಹೋದ್ರಿ ಅಂದ್ರೆ ಬ್ಯಾಸಿಗ್ಯಾಗ ಈಜಾಡಕ್ಕೆ ಅಲ್ಲಿ ಹಳ್ಳ ಕೊಳ್ಳ ಕೆರಿ ಕಿನಾಲ್ ಹಿಂಗೆ ಒಂದರ ಮೇಲೆ ಒಂದು ಏನೇನ ಇರ್ತಾವೆ ಹೀಗಾಗಿ ನಮ್ಮ ಹಳ್ಳಿ ಕಾಕಾರು ಧಬ್ 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 ಧಡಲ್ ಅಂತ ಕೆರೆಯಾಗಿ ಸೊಡೆದು ಬರುವಾಗ ಮಂದಿ ಮಾವಿನ ತೋಟದಾಗ ಉಪ್ಪು ಹಚ್ಕೊಂಡು ಮಾವಿನಕಾಯಿ ತಿನ್ಕೊಂತ ಮನೆಗೆ ಬಂದು ಗಪ್ಪನ ಗೋಸ್ 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 ಅಂತ ನಿದ್ದೆ ಹಿಡಿತಾರೆ ಆದ್ರೆ ಸಿಟಿಯಾಗ ಇದಕ್ಕೆ ಅನುಕೂಲ ಇಲ್ಲ ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವ್ರು ಏನು ಮಾಡ್ಯಾರ ಅಂದ್ರೆ ಈಜುಗಳ ನಿರ್ಮಾಣ ಮಾಡೋಕ್ಕಂತನ ಕೋಟಿ ಕೋಟಿ ರೊಕ್ಕ ಬಿಡುಗಡೆ ಮಾಡ್ತಾರೆ ಆದ್ರೆ ಈ ನಡುಕಿನ ಮಂದಿ ಕೆಡಕಿನ ಕೆಲಸನ ಬಿಡೋದಿಲ್ಲ ರೀ ಹೀಗಾಗಿ ಮಂದಿಗೆ ಇದ್ರ ಉಪಯೋಗ ಆಗೋಕ್ಕೆ ಬಿಡೋದೇ ಇಲ್ಲ ಇದಕ್ಕೆ ನಮ್ಮ ಕೂಲ್ ಸಿಟಿ ಧಾರವಾಡದಾಗನೂ ಒಂದು ಎಕ್ಸಾಂಪಲ್ ಐತಿ ನೋಡ್ರಿ ಹೌದ್ರಿ ಮಸ್ತ್ ಮಸ್ತ್ ಮಲೆನಾಡ ಸೆರಗ ಭಾರಿ ಗಿಡಗಂಟಿ ಹಚ್ಚ ಹಸಿರಿನ ವಾತಾವರಣ ಒಂದು ಸಲ ಇಲ್ಲಿಗೆ ಬಂದ್ರಂದ್ರೆ ಹೊಳೆ ಹೋಗಾಕ ಒಲ್ಲೆನ್ಬೇಕು ಹಂಗೈತಿ ನಮ್ಮ ಕೂಲ್ ಸಿಟಿ ಧಾರವಾಡ ಆದ್ರೆ ಈ ಸಲ ಇಲ್ಲಿನ ಬಿಸಿಲಿಗೆ ಮಂದಿ ನಮ್ಮೂ 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 ಅನ್ನಕತ್ತಾರ ಎಲ್ಲಿ ಕುಂತರು ಹುಷಿ ಅನ್ಲಾರ್ದಂಗೆ ಮ್ಯಾಲೆ ಇಳವಲ್ರು ಹಂಗೈತಿ ನೋಡ್ರಪ್ಪ ಬಿಸಿಲಿಲ್ಲಿ ಹೀಗಾಗಿ ಬ್ಯಾಸಗಿ ಒಳಗೆ ಸ್ವಲ್ಪ ಮಂದಿಗೆ ರಿಲ್ಯಾಕ್ಸ್ ಆಗಲಿ ಅಷ್ಟೇ ಅಲ್ಲ ಈಜು ಕಲಿಬೇಕನ್ನೋರಿಗೆ ಅನುಕೂಲ ಆಗಲಿ ಅಂಥೇಳಿ ಸರ್ಕಾರದವರು 30 ಕೋಟಿ ರೂಪಾಯಿ ರೊಕ್ಕ ಬಿಡುಗಡೆ ಮಾಡಿ ಈಜುಕೊಳ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಾರ ಅದನ್ನು ಕಟ್ಟಾಕಿ ಹಿಡಿದವರು ಅದನ್ನು ಬಿಟ್ಟಂಗೆ ಕಾಣಿಸಕತ್ತೈತಿ ಹೀಗಾಗಿ ಕೆಲಸ ಶುರುವಾಗಿ 3 ವರ್ಷ ಆದರೂ ಮುಗಿವಲ್ದಂಗೆ ಆಗೈತೆ ರೀ ಇದಕ್ಕೆ ಮಂದಿ ಬ್ಯಾಸರಾಗಿ ಏನು ಹೇಳಕತ್ತಾರ ಗೊತ್ತನ ನಾ ಹೇಳು ಸರಿ ಅನಿಸೋದಿಲ್ಲ ನೀವ ಕೇಳ್ರಿ ಧಾರವಾಡದಲ್ಲಿ ಒಂದು ಸುಸಜ್ಜಿತವಾದಂಥ ಈಜುಕೊಳವನ್ನು ನಿರ್ಮಾಣ ಮಾಡಬೇಕಂತೆ ಕಾಸ ಇದು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅನುದಾನದ ಅಡಿಯಲ್ಲಿ ಇವತ್ತು ಈ ಕಾಮಗಾರಿ ಪ್ರಾರಂಭವಾಗಿದೆ ಈ ಪ್ರಾರಂಭ ಆ ಕಾಮಗಾರಿ ಕೂಡ ಆಮೇಗತಿಯಲ್ಲಿ ನಡೆದಿದೆ ಸುಮಾರು 2 ವರ್ಷಗಳ ಕಾಲ ಗತಿಸಿ ಹೋಯಿತು ಈಗ ಆದರೂ ಕೂಡ ಈಜುಗಳ ನಿರ್ಮಾಣವಾಗಿಲ್ಲ ಬರೀ ಇವರು ಬ್ಯಾನರ್ನಲ್ಲಿ ಅಷ್ಟೇ ಕಾಮಗಾರಿಗಳು ಕಾಣಿಸ್ತಾ ಇದ್ದಾವೆ ಈ ಕಾಮಗಾರಿಗಳು ಕುಂಟಾಗಿದ್ದರಿಂದ ಜನ ಇವತ್ತು ಪರಿತಾಪ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಧಾರವಾಡದಲ್ಲಿ ಎಲ್ಲೂ ಈಜುಗಳು ಇಲ್ಲ ಯಾಕಂತಂದರೆ ಇಲ್ಲಂತಂದ್ರೆ ನುಚ್ಚಂಬ್ಲಿ ಬಾವಿ ಅಂತದ ಕೆಲಗೇರಿ ಕೆರೆ ಅದ ಅಲ್ಲಿ ಈಜು ಮಾಡಕ್ಕೆ ಹೋಗ್ತಾರೆ ಯುವಕರು ಮತ್ತು ಇದು ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಕೂಡ ಸಾವಿಗಡಾದಂತಹ ದುರ್ಮರಣ ಆದಂತಹ ಘಟನೆಗಳನ್ನು ನಾವು ಹಲವಾರು ಸಾರಿ ನೋಡಿದ್ದೇವೆ ಇಲ್ಲಿ ಒಬ್ಬ ಒಳ್ಳೆಯ ಟ್ರೈನರನ್ನು ಇಟ್ಟು ಈ ಆಮಗಾತಿಯಲ್ಲಿ ಪ್ರಾರಂಭವಾದಂಥ ಈಜುಗೊಳವನ್ನು ಶೀಘ್ರದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಜನರಿಗೆ ದೊರಕಿಸುವಂತಾಗಬೇಕು ಮೊದಲೇ ಈಗ ಸಿಕ್ಕಾಪಟ್ಟಿ ಬೇಸಿಗೆಗಾಲ ಬಂದಿರುವುದರಿಂದ ಆ ಬೇಸಿಗೆಗಾಲದಲ್ಲಿ ಸಮ್ಮರ್ ಕ್ಯಾಂಪ್ಗಳನ್ನು ಕೂಡ ಇಲ್ಲಿ ಮಾಡ್ತಿದ್ರು ಅದು ಕೂಡ ವಂಚಿತರಾಗಿಬಿಟ್ಟಿದ್ದಾರೆ ಇವತ್ತು ಧಾರವಾಡ ಜಿಲ್ಲೆ ಅದು ಕೂಡಲೇ ನಾನು ಒತ್ತಾಯ ಮಾಡ್ತೀನಿ ಈ ಸರ್ಕಾರಕ್ಕೆ ಈಜುಗಳನ್ನು ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಧಾರವಾಡದ ಜನತೆಗೆ ಅದನ್ನು ಅರ್ಪಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನಾವೇನು ಇಲ್ಲಿಗ ಸ್ವಿಮ್ಮಿಂಗ್ ಪೂಲ್ ಮುಂದೆ ನಾವು ನಿಂತೇವಿ ಇದು ಧಾರವಾಡದ ಡಿ ಸಿ ಕಂಪೌಂಡಿನ ಆವರಣಗಳು ಇದೆ ಈ ಹಿಂದೆ ಇದನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಯಶಸ್ವಿಯಾಗಿ ಸಮರ್ಪಕವಾಗಿ ಇದನ್ನು ನಡೆಸ್ಕೊಳ್ತಾ ಹೊಂಟಿತ್ತು ಈಗ ಇವರು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಇದನ್ನು ನಾವು ಮೇಲ್ದರ್ಜೆಗೆ ಮಾಡ್ತೇವೆ ಅಂತ ಹೇಳಿ ಈ ಸ್ವಿಮ್ಮಿಂಗ್ ಪೂಲ್ ಇವತ್ತು ಬಂದಾಗ ಸುಮಾರು 2 ವರ್ಷ ಆಯಿತು ಡಾಕ್ಟರ್ ಸಲಹೆ ಮಾಡ್ತಾರೆ ಹಿರಿಯ ನಾಗರಿಕರಿಗೆ ನೀವು ಹೋಗಿ ಸ್ವಿಮ್ಮಿಂಗ್ ಮಾಡ್ರಿ ಅಂಥೇಳಿ ಧಾರವಾಡದಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಿಮ್ಮಿಂಗ್ ಅವಶ್ಯ ಅಂಥೇಳಿ ಫಿಟ್ನೆಸ್ಸಿಗೆ ಹೇಳ್ತಾರೆ ಇಲ್ಲವರಿಗೆ ಸ್ವಿಮ್ಮಿಂಗ್ ಪೂಲ್ ಇದು ನಾವಿಲ್ಲಿ ಬಂದು ವಿಚಾರಣೆ ಮಾಡಿದಾಗ ಟಿ ಎಸ್ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಒಬ್ಬರು ಪ್ರೈವೇಟ್ ಅವ್ರಿಗೆ ಇದನ್ನು ಕೊಟ್ಟಾರೆ ಅವ್ರಿಗೆ ಕೇಳಿದರೆ ನಮಗಿನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರೆ ಹಿಂಗ ಎಷ್ಟು ದಿವಸ ಇದು ಇಲ್ಲಿ ನೋಡಿದರೆ ಪ್ಯಾಟ್ಯಾಗ ಬಿ ಜೆ ಪಿ ಶಾಸಕರಾಯ್ತು ಸಂಸದರಾಯ್ತು ಪೋಸ್ಟರ್ ಹಾಕುವಂತ ನಾವು ಅದನ್ನು ಮಾಡೇವಿ ಇದನ್ನು ಮಾಡೇವಿ ಇಲ್ಲಿ ಏನಿಲ್ಲ ಇಲ್ಲಿ ಬರೀ ನೀವು ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಕೊಂಡವಾಡಕ್ಕಿಂತ ಅತ್ತುತ್ತಾಗಿದೆ ಇಲ್ಲಿ ಕಾಮಗಾರಿನ ನಡೆಯಕತ್ತಿಲ್ಲ ಇದು ಸಂಪೂರ್ಣವಾಗಿ ಬಂದಾಗ 2 ವರ್ಷ ಆಗೈತಿ ಇದನ್ನು ಪೂರ್ಣವಾಗಿ ಶೀಘ್ರವಾಗಿ ಇದನ್ನು ಪ್ರಾರಂಭ ಮಾಡದೇ ಇದ್ರೆ ನಾವು ಶೀಘ್ರವಾಗಿ ಇದರ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲ ಮೊದಲಿದ್ದಂಗೆ ನಮ್ಮ ಕಾರ್ಪೊರೇಷನ್ಗೆ ಆಗಿದೆ ನೀವು ಕೊಟ್ಟು ಇದ್ರ ಬಗ್ಗೆ ನಾವು ಈಜುಗಳ ಕಟ್ಟಾಕಿ ಹಿಡಿದವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಅನುದಾನ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಕಾರಣ ಹೇಳಕತ್ತಾರೆ ಅಲ್ರಿ ಪಾಶಿವ ಯಾವುದು ಕರೆ ಯಾವುದು ಸುಳ್ಳು
ಏನಾರ ಆಗಲಿ ಒಟ್ಟು ಇನ್ಮುಂದರ ಹೆಂಗಾರ ಮಾಡಿ ಏನಾರ ಮಾಡಿ ಈ ಈಜುಗಳ ನಿರ್ಮಾಣ ಮಾಡಲಿ. ಧಾರವಾಡ ಮಂದಿಗೆ ಒಂಚೂರು ಬ್ಯಾಸಗಿ ಟೈಮ್ನಾಗ ಅನುಕೂಲ ಆಗಲಿ, ಉಳಿದ ಟೈಮ್ನಾಗ ಈಜು ಕಲಿಯುವರಿಗೆ ಇದು ಉಪಯೋಗಕ್ಕೆ ಬರಲಿ ಅನ್ನೋದು ನಮ್ಮ ಇಚ್ಛೆ ಆಯ್ತು ನೋಡ್ರಿ. ಅದನ್ನು ಬಿಟ್ಟು ಈಗ 3 ವರ್ಷ ಆಯ್ತು, ಇನ್ನೂ 1-3 ವರ್ಷ ಹೋಗ್ಲಾಳ ಅಂದ್ರೆ ಮಂದಿಗೆ ಸಮಸ್ಯೆ ಬರುತ್ತೆ ರೀ. ಕ್ಯಾಮ್ರಾ ಪರ್ಸನ್ ಉಮೇಶಿ ಜೊತೆ ಹುಗಾರ್ ಮಾದೇಶಿ, 9 Live News, ಧಾರವಾಡ. ತಮ್ಮಲ್ಲೊಂದು ವಿನಂತಿ, ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ 8277738399.